ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇರೋ ಸಾಹಿತ್ಯ ಜಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ನೂರಾರು ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯೋತ್ಸವದಲ್ಲಿ ಪಾಲ್ಗೊಂಡರು. ಒಂದೇ ವೇದಿಕೆಯಲ್ಲಿ ಶೋಭಾ ಡಿ, ಚೇತನ್ ಭಗತ್, ಶುಭಾ ಮುದ್ಗಲ್, ಗಿರೀಶ್ ಕಾರ್ನಾಡ್ ಸೇರಿದಂತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಖ್ಯಾತಿಯ ಬರಹಗಾರರು, ಸಾಹಿತಿಗಳು, ನಾಟಕಕಾರರು, ಹೌದು ಇವರನ್ನೆಲ್ಲ ನೋಡುವ ಅವಕಾಶ ಸಿಲಿಕಾನ್ ಸಿಟಿ ಮಂದಿಗೆ ಸಿಕ್ಕಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುತ್ತಿರುವ ಬೆಂಗಳೂರು ಸಾಹಿತ್ಯೋತ್ಸವದಲ್ಲಿ ಈ ಎಲ್ಲ ಸಾಹಿತ್ಯ ದಿಗ್ಗಜರು ಪಾಲ್ಗೊಂಡಿದ್ದಾರೆ. ವಿಶೇಷ ಅಂದ್ರೆ ಸಾವಿರಾರು ಜನ ಸೇರಿರೋ ಈ ಕಾರ್ಯಕ್ರಮವನ್ನ ಪರಿಸರ ಸ್ನೇಹಿಯನ್ನಾಗಿ ಆಚರಿಸಿ ಮಾದರಿಯನ್ನಾಗಿಸಿದ್ದಾರೆ. ಪ್ಲಾಸ್ಟಿಕ್ ಕಸವನ್ನ ಅಲ್ಲಲ್ಲಿ ಬಿಸಾಡದೆ ಪ್ರತಿದಿನವೂ ಕಸ ಹಾಗೂ ಉಳಿದಿರೋ ಆಹಾರವನ್ನ ಸಂಸ್ಕರಣೆ ಮಾಡಿ ಗ್ಯಾಸ್ ಹಾಗೂ ಗೊಬ್ಬರವನ್ನಾಗಿ ಪರಿವರ್ತಿಸಲಾಗ್ತಿದೆ. ಇಲ್ಲೇ ಸಂಸ್ಕರಣೆ ಮಾಡಿ ದಿನಕ್ಕೆ 75 ಕೆಜಿ ಗ್ಯಾಸ್ ಪಡೆಯಲಾಗ್ತಿದೆ. ಫುಡ್ ವೇಸ್ಟ್ ನಮ್ಮ ಕಿಟ್ಟ ಬಯೋಗ್ಯಾಸ್ ಪ್ಲಾಂಟ್ ಇದ್ದಾರೆ, 2 ಟನ್ ಕೆಪಾಸಿಟಿ. ಅದನ್ನು ನಾನು ಬಯೋಗ್ಯಾಸ್ಲೇ ಕಲಿಸ್ಬಿಡ್ತೇನೆ ನಾನು. ಅಲ್ಲಿಂದ ನಮ್ಮ ಗ್ಯಾಸ್ ಜನ್ರೇಟ್ ಮಾಡ್ತೇನೆ ನಾನು, ಗ್ಯಾಸ್ ಜನ್ರೇಟ್ ಮಾಡಿ ನಮ್ಮ ಹೋಟೆಲ್ಗೆ ಕಳಿಸ್ತೇನೆ ನಾನು. ಅದು ಏನು ಮಾಡ್ತೇನೆ ನಾನು, ನಮ್ಮ ಕ್ಯಾಂಪಸ್ ಒಳಗಡೆ ನಮ್ಮ ಕಿಟ್ಟ ಇದೆ ಶೆಡ್ಡಿಂಗ್ ಮಷಿನ್ ಇದ್ದಾರೆ. ಶೆಡ್ಡಿಂಗ್ ಮಷಿನಲ್ಲೇ ಏನಾದೆಲ್ಲ ನಮ್ಮ ಶೆಡ್ ಮಾಡಾದ್ಮೇಲೆ ಅದನ್ನು ನಾನು ಕಂಪೋಸ್ಟ್ ಮಾಡ್ತೇನೆ ನಾನು. ಅದು ಕಂಪೋಸ್ಟ್ ಮಾಡಿದ್ಮೇಲೆ ಅದು ನಾನು ಯೂಸ್ ಇಟ್ ಫಾರ್ ದ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್. ಇನ್ನು ಸಾಹಿತ್ಯ ಜಾತ್ರೆಯಲ್ಲಿ ಪುಸ್ತಕದ ಕಂಪು ಎಲ್ಲೆಡೆ ಪಸರಿಸುತ್ತಿದೆ. ಪುಸ್ತಕ ಪ್ರೇಮಿಗಳು ಕತೆ ಕಾದಂಬರಿಯನ್ನ ಪರ್ಚೇಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅಷ್ಟೇ ಅಲ್ಲ, 3 ವೇದಿಕೆಯಲ್ಲಿ ಸಂವಾದ, ಚರ್ಚೆ, ಡ್ಯಾನ್ಸ್ ಮುಂತಾದ ವಿಭಿನ್ನ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಜನ ಫುಲ್ ಖುಷಿಯಾಗಿದ್ದಾರೆ. ಬುಕ್ಗಳು 20% 30% ಡಿಸ್ಕೌಂಟ್ ವರೆಗೂ ಕೊಡ್ತಾ ಇದ್ದಾರೆ. ಯಾರು ಬುಕ್ಕನ್ನು ಪ್ರೀತಿಯನ್ನು ಮಾಡ್ತಾರೆ ಅವ್ರಿಗೆ ಒತ್ತುಕೊಂಡು ನೋಡೋದು ಒಳ್ಳೆಯ ಒಂದು ಅವಕಾಶ. ಮತ್ತು ನಿಮಗೆ ಬೇಕಾದಲ್ಲ ಅಂದರೆ ಎಂಟರ್ಟೈನ್ಮೆಂಟು ಚೆನ್ನಾಗಿದೆ, ಅಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ನಡೀತಿದೆ, ಲಿಟ್ರೇಸಿ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಸ್ ಅದೆಲ್ಲ ಕವರೇಜ್ ಮಾಡಿ ತೋರಿಸ್ತಾ ಇದ್ದಾರೆ, ಅದೆಲ್ಲ ನೋಡಿ ಚೆನ್ನಾಗನ್ನಿಸ್ತು. 2 ದಿನ ಸಾಹಿತ್ಯ ಸಂಭ್ರಮದಲ್ಲಿ ಪಾಲ್ಗೊಂಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾಳೆಯೂ ಕೂಡ ಕಾರ್ನಾಡ್, ಚಂದ್ರಶೇಖರ ಕಂಬಾರ, ಚೇತನ್ ಭಗತ್, ನಟವರ್ ಸಿಂಗ್ ಹೀಗೆ ವಿವಿಧ ಗಣ್ಯರು, ಸಾಹಿತ್ಯ ಕ್ಷೇತ್ರದ ಮಹಾನ್ ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ. ಸೊ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಸಚಿನ್ ಜೊತೆ ಮಮತಾ ಮಾರ್ಥಾಳ, ಸುವರ್ಣ ನ್ಯೂಸ್.